ನಾವು ಗಮನಿಸಿ ಸೌಮ್ಯಾರೆಡ್ಡಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೌಮ್ಯಾರೆಡ್ಡಿಯವರಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷ 10 ವರ್ಷಗಳ ಕಾಲದಿಂದ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ. ಈ 10 ವರ್ಷಗಳಲ್ಲಿ ಬೆಂಗಳೂರು ನಗರಕ್ಕೆ ಏನೂ ಮಾಡಿಲ್ಲ, ಕರ್ನಾಟಕಕ್ಕೂ ಕೂಡ ಏನೂ ಮಾಡಿಲ್ಲ. ಭ್ರಮೆ ಹುಟ್ಟಿಸಿದ್ರು 2016 ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟರು, ಅಂದ್ರೆ ಯಾವ ಆಶ್ವಾಸನೆಗಳನ್ನು ಕೂಡ ಈಡೇರಿಸಲಿಲ್ಲ, ನುಡಿದಂತೆ ನಡೆಯಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ನಾನು 2013-18 ಮುಖ್ಯಮಂತ್ರಿಯಾಗಿದ್ದೆ. ಆಗ 165 ಭರವಸೆಗಳನ್ನು 2013 ಕೊಟ್ಟಿದ್ದು, ನಾನು 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು. ಈ ಬಾರಿ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು. ಅದರಲ್ಲಿ ಪ್ರಮುಖವಾದ 5 ಗ್ಯಾರಂಟಿಗಳನ್ನ ನಾನು ಮತ್ತು ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ನಾವು ಅಧಿಕಾರ ಬಂದು 10 ತಿಂಗಳುಗಳಾಗಿದೆ. ಇಲ್ಲಿ ಹೆಣ್ಮಕ್ಳಿದ್ದಾರೆ. ರಾಮಲಿಂಗ ರೆಡ್ಡಿಯವರೇ ಸಾರಿಗೆ ಮಂತ್ರಿ, ಎಲ್ಲ ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇಲ್ವಾ? ತಿರುಗಾಡ್ತಿದ್ರೆ ಇಲ್ಲ ಜಾರಿಯಾಗಿದೆಯಲ್ಲ ಕಾರ್ಯಕ್ರಮ. ಮನೆ ಮನೆಗೆ, ಪ್ರತಿ ಕುಟುಂಬಕ್ಕೆ, ಮನೆ ಯಜಮಾನಿಗೆ 2000 ರೂಪಾಯಿ ಬರ್ತಾ ಇದೆ ಇಲ್ಲ ಬರ್ತಾ ಇದೆ? ಹಿಂಗೆಲ್ಲ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇದೆ ಇಲ್ಲ ಸಿಗ್ತಾ ಇದೆ? ಪ್ರತಿಯೊಬ್ಬರಿಗೆ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಬರ್ತಾ ಇದೆ ಇಲ್ಲ ಬರ್ತಾ ಇದೆ? ಯುವ ನಿಧಿ ಕಾರ್ಯಕ್ರಮ, ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ, ಪದವೀಧರರು ಇರ್ತಾರೆ, ಕೆಲಸ ಸಿಕ್ಕಿರಲ್ಲ ಅವರಿಗೆ ತಿಂಗಳಿಗೆ 3000 ರೂಪಾಯಿ ಸಿಗ್ತಾ ಇದೆ ಇಲ್ಲ ಸಿಗ್ತಾ ಇದೆ? ಡಿಪ್ಲೊಮಾ ಹೋಲ್ಡರ್ಸ್ 1000 ರೂಪಾಯಿ ಸಿಗ್ತಾ ಇದೆ ಇಲ್ಲ ಸಿಗ್ತಾ ಇದೆ? ಮತ್ತೆ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಾ? ನರೇಂದ್ರ ಮೋದಿ ಅವರು ಹೇಳಿದ್ರು 15 ಲಕ್ಷ ಕಪ್ಪು ಹಣ ತಗೊಂಡು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಕೊಡ್ತೀವಿ ಅಂದ್ರು, ಕೊಟ್ರ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು ಮಾಡಿದ್ರ ಅಚ್ಚೇರಿ ನಾಯಕ ಅಂತಂದ್ರು ಭತ್ತ ಸರ್ಕಾರಕ್ಕೆ ಬಂದ್ರೆ ಬೆಲೆ ಏರಿಕೆ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳನ್ನ ಕಡಿಮೆ ಮಾಡ್ಬಿಡ್ತೀನಿ, ಒಳ್ಳೆಯ ದಿನಗಳು ಬರ್ತವೆ ಅಂತ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ 14 ರೂಪಾಯಿ 2014, ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಯವರು ಅಚ್ಚೇರಿನ ಈಗ ಅಂತ. ಇವ್ ಯಾರು ನಿಮ್ಮ ಇಲ್ಲಿ ಕ್ಯಾಂಡಿಡೇಟ್ ಯಾರು? ಬಿಜೆಪಿ ಕ್ಯಾಂಡಿಡೇಟ್ ಸೂರ್ಯ. ನಾನು ಅವ್ರಿಗೆ ಅಮಾವಾಸ್ಯ ಅಂತ ಕರಿತೀನಿ ಯಾವಾಗಲೂ. ಅವನು ಸೂರ್ಯ ಅಲ್ಲ, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ದಾವೆ. ದಯಮಾಡಿ ಈ ಗಿಮಿಕ್ ಮಾಡ್ತಕ್ಕಂಥವ್ರು, ಯಾರು ಗಿಮಿಕ್ ಮಾಡೋರು?
ಅಮಾವಾಸ್ಯೆ ಅಮಾವಾಸ್ಯೆ ಈ ಕಡೆ ಬಂದಿದ್ರ ಸೌಮ್ಯರೆಡ್ಡಿಗೆ ಅದಕ್ಕೋಸ್ಕರ ಓಟ್ ಹಾಕಿ. ಈ ಸಾರಿ ಬಿಜೆಪಿ ಅಭ್ಯರ್ಥಿಯನ್ನ ತೋರಿಸಿ. ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಕೇಂದ್ರದಿಂದ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಫಿಫ್ಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ದುಡ್ಡು ಕೊಟ್ಟಿಲ್ಲ. ಅಪ್ಪಕ್ಕೆ ಒಂದು 5,000 ಕೋಟಿ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಬರಗಾಲಕ್ಕೆ ಪರಿಹಾರ ಕೊಡ್ಲಿಲ್ಲ. ಇಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಇವರು ಬಾಯಿ ಬಿಟ್ಟಿದ್ರು. 25 ಜನ ಲೋಕಸಭಾ ಸದಸ್ಯ 25 ಜನರೂ ಕೂಡ ಕರ್ನಾಟಕಿಗೆ ಅನ್ಯಾಯ ಆದರೂ ಕೂಡ ಕೇಂದ್ರ ಸರ್ಕಾರ ಬೆಂಬಲಿಸ್ಕೊಂಡಿದಾರಲ್ಲ. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅಮಿತ್ ಶಾ ಏನ್ ಹೇಳ್ತಾರೆ, ಅಲ್ಲಿ ಕೇಳ್ಕೊಂಡು ಬಸವಂತರ ಕಾರ್ಯಾಡಿಸ್ಕೊಂಡು ಕೂತಿದಾರಲ್ಲ, ಇವ್ರು ಓಟ್ ಹಾಕ್ಬೇಕಾ? ಹಾಕ್ಬರ್ತಲ್ವಾ? ಹಾಕಿದ್ರೆ ಸೌಮ್ಯರೆಡ್ಡಿ ಪಾರ್ಲಿಮೆಂಟ್ ಹೋದ್ರೆ ನಿಮ್ಮ ಧ್ವನಿಯಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ನಿಮ್ಗೆ ನಿಮ್ಮನ್ನ ಸಮರ್ಥವಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾರೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡಿ ಅದರ ವಿರುದ್ಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಇವತ್ತು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶ್ರೀಮತಿ ಸೌಮ್ಯಾರೆಡ್ಡಿ ಅವರನ್ನ 26ನೇ ತಾರೀಕು ಲೋಕಸಭಾ ಚುನಾವಣೆ ಈ ತಿಂಗಳ 26ನೇ ತಾರೀಕು ಸೌಮ್ಯಾರೆಡ್ಡಿ ಅವರ ಚಿಹ್ನೆ ಅಸ್ತ, ಚಿಹ್ನೆ ಅಸ್ತ, ಅಸ್ತದ ಗುರುತಿನ ಮುಂದೆ ಸೌಮ್ಯಾರೆಡ್ಡಿ ಹೆಸರಿನವರ ಮುಂದೆ ಬೆಟ್ಟನ್ ಒತ್ತಿ ಸೌಮ್ಯಾರೆಡ್ಡಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮನ್ನ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.